ಯಶವಂತಪುರದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಎಸ್ ಟಿ ಸೋಮಶೇಖರ್ ಮತ ಚಲಾಯಿಸಲಿಕ್ಕೆ ಬಂದಂಥ ದೃಶ್ಯಾವಳಿಗಳು ಇನ್ನು ಬಚ್ಚೇಗೌಡರು ಸಂಸದರು ಮನೊನೇದೇ ರಾಜೀನಾಮೆ ಕೊಟ್ಟರು ನನ್ನ ಮಗನ ಪರವಾಗಿ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಚ್ಚೇಗೌಡರು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ ಅಪ್ಪ ಒಂದು ಪಾರ್ಟಿ ಮಗ ಒಂದು ಪಾರ್ಟಿ ಅನ್ನೋ ರೀತಿಯಲ್ಲಿ ಇತ್ತು ಇಲ್ಲಿ ತಮ್ಮ ಹೌದು ಸೊ ಶರತ್ ಬಚ್ಚೇಗೌಡ ತನ್ನ ತಮ್ಮ ಪತ್ನಿಯ ಜೊತೆಗೆ ಬಂದು ಮತ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ನಮಗೆ ಮತದಾನ ಮಾಡಬೇಕು ಬಟ್ ಏನು ಮಾಡೋದು ಮನೇಲಿ ವೋಟ್ರ ಐ ಡಿ ಇಲ್ಲ ಮತ್ತೊಂದಿಲ್ಲ ಈ ಥರದ್ದು ಯಾವ ಕಾರಣಗಳನ್ನು ಹೇಳ್ಕೊಂಡು ನೀವು ಕೂರಬೇಡಿ ನಿಮ್ಮದು ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅನ್ನುವಂಥದ್ದನ್ನು ಖಚಿತ ಮಾಡ್ಕೊಳ್ಳಿ ಅಷ್ಟೇ ಉಳಿದಂಥದ್ದು ನಿಮಗೆ ಮ ವೋಟ್ರ್ ಡಿನೇ ಬೇಕು ಅಂತಿಲ್ಲ ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ಬಳಸಬಹುದು ಪ್ಯಾನ್ ಕಾರ್ಡ್ ಅನ್ನು ಕೂಡ ಬಳಸಬಹುದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ಬಳಸಬಹುದು ಜಾಬ್ ಕಾರ್ಡ್ ಏನಾದರೂ ಇದ್ರೆ ಮನರೇಗಂತ ಜಾಬ್ ಕಾರ್ಡ್ ಇದ್ರೆ ಅದನ್ನು ಕೂಡ ಬಳಸಬಹುದು ಎಲ್ಲರಿಗಿಂತ ಮುಖ್ಯವಾಗಿ ಬಳಸಬೇಕು ಬುದ್ಧಿ ಬಳಸಬೇಕು ಎಕ್ಸಾಕ್ಟ್ಲಿ ನಿಮಗೆ ಮನಸ್ಸಿದ್ರೆ ನೀವು ಮತದಾನ ಮಾಡೋದಕ್ಕೆ ಹತ್ತಾರು ರೀತಿಯಾದಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ ಪಾಸ್ಬುಕ್ ಅಲ್ಲಿ ಇನ್ ಕೇಸ್ ನಿಮ್ಮ ಫೋಟೋ ಪ್ರಿಂಟ್ ಇರುವಂತಹ ಪಾಸ್ಬುಕ್ ಏನಾದರೂ ನಿಮ್ಮ ಬಳಿ ಇದ್ರೆ ಅದನ್ನು ಕೂಡ ನೀವು ಬಳಸಬಹುದು ಅಂಚೆ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಪಾಸ್ಬುಕ್ ಅನ್ನು ಕೂಡ ಬಳಸಬಹುದು ಪಾಸ್ಪೋರ್ಟ್ ಅನ್ನು ಕೂಡ ಬಳಸಬಹುದು